ನಾಳೆ ಕಾವೇರಿಗಾಗಿ ಬೆಂಗಳೂರು ಬಂದ್ ಆಗಲಿದೆ. ಇದೆಲ್ಲದರ ನಡುವೆ ಕರವಿ ಪ್ರವೀಣ್ ಶೆಟ್ಟಿ ಬಣ ಕರ್ನಾಟಕ ಬಂದ್ ಆಗಬೇಕು ಅನ್ನುವಂತಹ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಇದೆಲ್ಲದರ ನಡುವೆ ಬಂದ್ ವಿಚಾರವಾಗಿ ಒಂದಷ್ಟು ಗೊಂದಲ ಅಂತೂ ಏರ್ಪಟ್ಟಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಭವ್ಯ ಪ್ರವೀಣ್ ಶೆಟ್ಟಿ ಜೊತೆ ಮಾತನಾಡಿದ್ದಾರೆ. ಬನ್ನಿ, ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ. ಪ್ರವೀಣ್ ಶೆಟ್ಟಿ ಅವರ ಬಂದ್ಗೆ ನಾಳೆ ಬೆಂಬಲ ಇದೆಯಾ? ಬನ್ನಿ, ನಮ್ಮ ಜೊತೆ ಮಾತಾಡೋದಕ್ಕೆ ಅವರೇ ಇದ್ದಾರೆ. ಸರ್, ಈಗ ನಿಮ್ಮ ಬನ ಬೆಂಬಲ ಇಲ್ಲ ಅಂತ ಹೇಳ್ತಾ ಇರುವಂತದ್ದು, ಏನು ಹೇಳ್ತೀರಾ? ಯಾರು ಹೇಳಿರೋದು ಇಲ್ಲ ಅಂತ ಹೇಳಿರೋದು ಯಾರು? ಒಟ್ಟಾರೆ ಒಂದೇ ಬಂದ್ ಆಗಬೇಕು, ಅದು ನಮ್ಮ ನಿರ್ಧಾರ. ಎರಡೆರಡು ಬಂದು ಮೂರು ಬಂದೆಲ್ಲ ಆಗಬಾರ್ದು. ಒಂದೇ ಬಂದು ಒಂದೇ ದಿನ ಆಗಬೇಕು. ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕು, ಕನ್ನಡಿಗರೆಲ್ಲ ಒಟ್ಟಿಗೆ ಇರಬೇಕು. ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಈಗ ನಾಳೆ ಬೆಂಗಳೂರು ಬಂದುಗೆ ಕುರುಬೂರ್ ಅವರು ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಕರೆದಿರು. ವಾಟಲ್ ಅವರು ಹೇಳ್ತಾ ಇರುವಂಥದ್ದು, ಶುಕ್ರವಾರ ಕರ್ನಾಟಕ ಬಂದ್ ಮಾಡುವ. ಯಾಕೆ ಸರ್, ಈಗ ಕಾವೇರಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ನಿಮ್ಮ ನಿಮ್ಮಲ್ಲೇ ಮಾತುಕತೆ ಆಗಿ ಇದೊಂದು ಒಂದೇ ನಿರ್ಧಾರ ಮಾಡ್ಬೇಕು, ಯಾಕೆ ಈ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗ್ತಿದೆ? ಅದೇ ನಿರ್ಧಾರ ಮಾಡೋಕ್ಕೆ ಕುರುಬೂರು ಬಂದವರೇ, ವಾಟಾಳ್ ನಾಗರಾಜ್ ಅವರು ಬರ್ತಾರೆ. ಇಲ್ಲಿ ನಮಗೆ ಯಾರಿಗೆ ಕನ್ನಡದ ವಿಷಯದಲ್ಲಿ ಯಾರಿಗೆ ಬೇಕಾದ್ರೆ ಕೈ ಮುಗಿತೀವಿ. ಒಂದೇ ಬಂದ್ ಆಗಬೇಕು, ಕಾವೇರಿ ನೀರು ಉಳಿಸ್ಬೇಕು, ಕೇಂದ್ರ ಸರ್ಕಾರದ ಕಣ್ತರಿಸಬೇಕು. ಆ ಉದ್ದೇಶನ ಒಂದೇ ಬಂದ್ ಆಗಬೇಕು, ಒಂದೇ ಸತಿ ಜನರಿಗೆ ತೊಂದರೆ ಕೊಡಬೇಕು ಅನ್ನುವಂಥದ್ದು ನಮ್ಮ ನಿರ್ಧಾರ. ಇವತ್ತು ದಿನನಿತ್ಯ ಕೂಲಿ ಮಾಡೋವನಿಗೆ ಎರಡೆರಡು ದಿನ ಬಂದ್ ಮಾಡೋಕ್ಕಾಗಲ್ಲ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಎರಡೆರಡು ದಿನ ಬಂದ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಒಂದು ನಿರ್ಧಾರ ಇನ್ನೇನು ಸ್ವಲ್ಪ ದಿನದಲ್ಲೇ ಪ್ರಕಟಣೆ ಆಗುತ್ತೆ. ಸರ್, ಈಗ ಜನಸಾಮಾನ್ಯರಿಗೆ ಗೊಂದಲ ಸೃಷ್ಟಿಯಾಗಿದೆ ಸರ್, ಯಾಕಂದರೆ ಬೆಂಗಳೂರು ಬಂದಂತ ಹೇಳಿ ಆಗಿದೆ, ನಾಳೆ ಸ್ತಬ್ಧ ಆಗುತ್ತೆ ಅಂತ ಎಲ್ಲೆಡೆ ಈಗ ಪ್ರಚಾರ ಆಗಿರುವಂಥದ್ದು. ಸೊ ಹಾಗಾದರೆ ಜನರು ಏನು ಮಾಡಬೇಕು? ಈಗ ಅದೇ ಇವಾಗ ಪ್ರಯತ್ನ ಆಗುತ್ತೆ, ಒಂದೇ ದಿನ ಒಂದೇ ಬಂದ್ ಆಗುತ್ತೆ, ಅದಕ್ಕೆ ನಿರ್ಧಾರವನ್ನು ನಾವು ತಗೊಂತೀವಿ. ಹಾಗಾದ್ರೆ ನೀವು ಹೇಳೋದು ನಾಳೆ ಬೆಂಗಳೂರು ಬಂದ್ ಒಂದ್ ವೇಳೆ ಮಾಡಿದ್ರೆ ನಿಮ್ದು ಬೆಂಬಲ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ, ಸುದ್ದಿ ನಿಮ್ಮ ಅಂಗೈಯಲ್ಲಿ. ನಮ್ ಬೆಂಬಲ ಇಲ್ಲ, ನಾವು ಅವ್ರ ಪರ ಇವ್ರ ಪರ ಇವ್ರು ಹೇಳ್ದಂಗೆ ಆಗ್ಬೇಕು ಅವ್ರು ಹೇಳ್ದಂಗೆ ಆಗ್ಬೇಕಂತಲ್ಲ. ನಾವು ಪ್ರಾಮಾಣಿಕ ಕನ್ನಡ ಹೋರಾಟಗಾರರು. ಇಲ್ಲಿ ತುಂಬ ಜನ ಕಷ್ಟ ಬಿಟ್ಟು ಕೇಸ್ ಹಾಕೊಂಡಿರುವಂಥ ಹುಡುಗರುಗಳಿದ್ದಾರೆ. ನಾಳೆ ಇವರು ಎರಡೆರಡು ಬಂದು ಕದ್ದು ಕೂತ್ಕೊಂಡ್ರೆ ನಮ್ಮ ಅಲ್ಲೋಲ ಕಲ್ಲೋಲ ಆಗ್ತಾರೆ ಕಾರ್ಯಕರ್ತರು. ಆದ್ದರಿಂದ ಅದಕ್ಕೆ ಅವಕಾಶ ಕೊಡಬಾರ್ದು, ಒಂದೇ ಬಂದು ಮಾಡಬೇಕು ಅನ್ನುವಂಥ ನಮ್ಮ ನಿರ್ಧಾರ. ಓಕೆ, ಎಸ್. ಪ್ರವೀಣ್ ಶೆಟ್ಟಿ ಅವರು ಜೀ ಕನ್ನಡ ಜೊತೆ ಹೇಳ್ತಾ ಇದ್ರು, ಕೇವಲ ಒಂದೇ ಬಂದ್ ಆಗಬೇಕು, ಎರಡೆರಡು ಬಂದ್ ಆಗಬಾರ್ದು, ಅದು ಗೊಂದಲ ಸೃಷ್ಟಿಯಾಗುತ್ತೆ. ಎಲ್ಲರೂ ಕೂಡ ಕಾವೇರಿ ವಿಚಾರಕ್ಕೆ ಹೋರಾಟ ಮಾಡ್ತಿರುವಂಥದ್ದು, ಒಂದು ಬಂದಾದರೆ ಮಾತ್ರ ನಮ್ಮ ಬೆಂಬಲ ಇರುತ್ತೆ ಅನ್ನೋ ಮಾತನ್ನು ಹೇಳಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ, ಸುದ್ದಿ ನಿಮ್ಮ ಅಂಗೈಯಲ್ಲಿ.